ವೀಕ್ಷಕರೇ ನಮಸ್ಕಾರ. ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಮೋದಿಯವರು ಅಧಿಕಾರದ ಆಸೆಗೆ ದುರಾಸೆಗೆ ಬಿದ್ದು ಸುಳ್ಳನ್ನು ಹೇಳಿದ್ರೆ ಆ ಸುಳ್ಳಿನ ಹೇಳಿಕೆಗೆ ಪ್ರಚಾರ ಕೊಟ್ಟಂಥ ಪತ್ರಕರ್ತರು ದೇಶದ ಜನರನ್ನು ದಾರಿ ತಪ್ಪಿಸಿದ್ರು. ಹೀಗಾಗಿ ದೇಶ ಸುಳ್ಳು ಸೃಷ್ಟಿಸುವವರ ಸ್ವರ್ಗ ಆಗಿಬಿಟ್ಟಿದೆ. ದೇಶದ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ದೇಶದ ಮಾನ ಕಾಪಾಡಲು ಮತದಾರರೇ ಈಗ ಮುಂದೆ ಬರಬೇಕಾಗಿದೆ. ಸುಳ್ಳುಗಾರರನ್ನು ಸೋಲಿಸಿ ಗಟಾರಕ್ಕೆ ಎಸಿಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಗ್ರಾದಲ್ಲಿ ಚುನಾವಣಾ ಪ್ರಚಾರ ಭಾಷಣ ಮಾಡ್ತಾ ಒಬಿಸಿ ಮೀಸಲು ಕಸಿದು ಮುಸ್ಲಿಮರಿಗೆ ನೀಡಿದ ಕರ್ನಾಟಕದ ಮಾದರಿಯನ್ನೇ ದೇಶವ್ಯಾಪಿ ವಿಸ್ತರಣೆ ಮಾಡಲು ಕಾಂಗ್ರೆಸ್ ಯೋಜಿಸಿದೆ ಅಂತ ಹೇಳಿದರು. ದೇಶದ ಪ್ರಧಾನಿಯವರ ಪ್ರಚಾರ ಭಾಷಣವಾಗಿದ್ದರಿಂದ ಸುದ್ದಿ ಮಾಧ್ಯಮಗಳು ನಮ್ಮಲ್ಲೇ ಮೊದಲು ಅನ್ನೋ ಆತುರಕ್ಕೆ ಬಿದ್ದು ಪ್ರಸಾರ ಮಾಡುತ್ತೆ. ಅವರ ಭಾಷಣವನ್ನು ನೇರವಾಗಿ ಜನರ ಮನೆಯಂಗಳಕ್ಕೆ ಆ ಕ್ಷಣವೇ ತಲುಪಿಸುವ ವ್ಯವಸ್ಥೆ ಮಾಡುತ್ತೆ. ಪ್ರಧಾನಿ ಮೋದಿ ಹೇಳಿದ್ದು ಸತ್ಯಾನ ಅಥವಾ ಸುಳ್ಳ ಅಂತ ಕೂಡ ಯೋಚನೆ ಮಾಡಿಲ್ಲ. ಕರ್ನಾಟಕ ಮೇ ಓಬಿಸಿ ಕೋ ಜೊ ಆರಕ್ಷಣ ಮಿಲ್ತಾ ಹೇ ಉಸ್ ಓಬಿಸಿ ಕೆ ಕೋಟೆ ಸೆ ಆರಕ್ಷಣ ಕಾ ಹಿಸ್ಸಾ ಛೀನ್ನೆ ಕೆ ಲಿಯೆ ಪಿಛಲೆ ದರವಾಜೆ ಸೆ ಚೋರಿ ಕರ್ನೆ ಕೆ ಲಿಯೆ ಉನ್ಹೋನೆ ಕರ್ನಾಟಕ ಮೇ ಜಿತ್ನೆ ಮುಸಲ್ಮಾನ್ ಹೇ ಸಭಿ ಮುಸಲ್ಮಾನೋ ಕೋ ಓಬಿಸಿ ಬನಾ ದಿಯಾ ಔರ್ ಓಬಿಸಿ ಕೆ ಲಿಯೆ ಮಿಲಾ ಹುವಾ ಆರಕ್ಷಣ ಉಸ್ಕೋ ಛೀನ್ನೆ ಕಾ ಪಕ್ಕಾ ಷಡ್ಯಂತ್ರ ಪೂರಾ ಕರ್ ದಿಯಾ ಕಾಂಗ್ರೆಸ್ ಕಿ ಯೇ ಹರಕತ್ ಪೂರೆ ದೇಶ್ ಕೆ ಓಬಿಸಿ ಸಮಾಜ್ ಕೆ ಲಿಯೆ ಖತ್ರೆ ಕಿ ಗಂಟಿ ಹೈ. ಸಾಮಾನ್ಯವಾಗಿ ಸುದ್ದಿ ಸಂಸ್ಥೆಗಳ ಧೋರಣೆ, ಗೌರವಾನ್ವಿತ ಪ್ರಧಾನಿ ಹುದ್ದೆಯಲ್ಲಿರುವ ವ್ಯಕ್ತಿ ಸುಳ್ಳು ಹೇಳಲು ಸಾಧ್ಯವೇ ಇಲ್ಲ ಅನ್ನೋದು ಮೊದಲ ಲಾಜಿಕ್. ಆದರೆ ಸುಳ್ಳನ್ನು ಹೇಳಿದ್ರೆ ಅದನ್ನು ಅಲ್ಲಗಳೆಯಲು ವಿರೋಧ ಪಕ್ಷಗಳಿದೆ ಅನ್ನೋದು ಎರಡನೇ ಲಾಜಿಕ್ ಆಗಿರುತ್ತೆ. ದೇಶದಲ್ಲಿರುವ ಹೆಸರಾಂತ ಸುದ್ದಿ ಸಂಸ್ಥೆಗಳ ಮಾಲೀಕರು ಹೆಚ್ಚಿನ ಪಾಲು ಮೋದಿಯವರ ಮರ್ಜಿಗೊಳಗಾದವರು. ಐಟಿ ದಾಳಿಯಿಂದ ತಪ್ಪಿಸಿಕೊಂಡು ಸುರಕ್ಷಿತ ನೆಲೆಯಲ್ಲಿರುವವರು, ಜಾಹೀರಾತು ಅನ್ನೋ ಹಣದ ಹೊಳೆಯನ್ನ ಹರಿಸಿಕೊಳ್ತಾ ಇರುವವರು, ಇನ್ನು ಆ ಸುದ್ದಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ 70% ಭಾಗ ಮೇಲ್ಜಾತಿಗೆ ಸೇರಿದವರು, ಮೋದಿ ಹಿಂದೂ ಧರ್ಮದ ರಕ್ಷಕ ಅನ್ನೋ ಭ್ರಮೆಯಲ್ಲಿ ತೇಲ್ತಾ ಇರುವವರು, ಅಕಸ್ಮಾತ್ ಅಳಿದುಳಿದ ಅಬ್ರಾಹ್ಮಣ ಪತ್ರಕರ್ತರಿದ್ರೂ ಕೂಡ ಅವರು ನಿಯೋ ಬ್ರಾಹ್ಮಿನ್ಗಳಾಗಿರ್ತಾರೆ ಇಲ್ವಾ, ತತ್ವ ಸಿದ್ಧಾಂತಗಳನ್ನು ಬದಿಗಿಟ್ಟು ಹಣಕ್ಕಾಗಿ ಕೆಲಸ ಮಾಡುವವರಾಗಿರ್ತಾರೆ. ದೇಶದ ಸುದ್ದಿ ಸಂಸ್ಥೆಗಳ ಹಣೆ ಬರ ಹೀಗಿರುವಾಗ ಮೋದಿಯವರು ಹೇಳಿದ ಮುಸ್ಲಿಮರಿಗೆ ಮೀಸಲು ಸುದ್ದಿ ಅಲ್ಲಿ ಮುಸ್ಲಿಮರು ಇರುವ ಏಕೈಕ ಕಾರಣಕ್ಕೆ ದೇಶದಾದ್ಯಂತ ಹರಡತ್ತೆ. ಜೊತೆಗೆ ಬಿಜೆಪಿಯ ಅಕ್ಷೋಹಿಣಿ ಸೈನ್ಯ ಐಟಿ ಸೆಲ್ ಅದನ್ನು ಇನ್ನಷ್ಟು ವೇಗವಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಹಂಚತ್ತೆ. ಹೀಗೆ ಮಾಡೋದ್ರಿಂದ ಮಾಧ್ಯಮಗಳು ಆಳುವವರ ಕೃಪೆಗೆ ಪಾತ್ರವಾದರೆ ಪ್ರಧಾನಿಯ ಮಾತುಗಳಿಗೆ ಕಾಯ್ದೆ ಕಾನೂನಿನ ಮುದ್ರೆಯೊತ್ತಿ ಅದಕ್ಕೊಂದು ಅಧಿಕೃತತೆ ತಂದುಕೊಡಲು ಸರ್ಕಾರದಿಂದನೇ ನಿಯೋಜಿಸಲ್ಪಟ್ಟ ಸ್ವಾಯತ್ತ ಸಂಸ್ಥೆಗಳು ಟೊಂಕಗಟ್ಟಿ ನಿಂತಿರುತ್ತೆ. ಮೋದಿಯವರ ಮುಸ್ಲಿಂ ಮೀಸಲು ವಿಷಯದಲ್ಲೂ ಸಹ ಅದೇ ಆಗಿರೋದು. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಹಂಸರಾಜ್ ಗಂಗಾರಾಮ್ ಅಹಿರ್ ಕೂಡ ಒಂದು ಪತ್ರಿಕಾ ಹೇಳಿಕೆ ನೀಡಿ ಮೋದಿಯವರ ಹೇಳಿಕೆಯನ್ನು ಇವರೂ ಹೇಳಿರೋದು ಮೋದಿ ಮೀಡಿಯಾ ಸೋಷಿಯಲ್ ಮೀಡಿಯಾಗಳಿಗೆ ಅಧಿಕೃತ ಮುದ್ರೆಯನ್ನು ಒತ್ತದಂತಿದೆ, ದೇಶದ ಜನ ಇದನ್ನು ನಂಬಬೇಕಾಗಿದೆ. ವಿಪರ್ಯಾಸ ಅಂತಂದರೆ ಪ್ರಧಾನಿ ಮೋದಿ ಮತ್ತು ಆಯೋಗದ ಅಧ್ಯಕ್ಷ ಅಹಿರ್ ಇಬ್ಬರಿಗೂ ಕರ್ನಾಟಕದ ಹಿಂದುಳಿದ ವರ್ಗಗಳ ಮೀಸಲಾತಿ ಕುರಿತು ಕನಿಷ್ಠ ಜ್ಞಾನವೂ ಇಲ್ಲ. ಅದು ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ ಅಲ್ಲದೆ ಬೇರೇನಿರೋಕ್ ಸಾಧ್ಯ? ಮುಸಲ್ಮಾನರನ್ನ ಪ್ರತ್ಯೇಕಿಸಿ ಮತಗಳ ಧ್ರುವೀಕರಣ ಮಾಡ್ತಾ ಇರುವ ಮೋದಿಯವರ ಕೆಲಸ ಸಂವಿಧಾನ ಸಮ್ಮತ ಕೂಡ ಅಲ್ಲ. ಅಸಲಿಗೆ ಮೋದಿಯವರು ಆಡಿರುವ ಮುಸ್ಲಿಮರ ಮೀಸಲು ಧಾರ್ಮಿಕ ಮೀಸಲಾತಿ ಅಲ್ಲ, ಸಂವಿಧಾನದ ಆರ್ಟಿಕಲ್ 15 ಹಾಗೂ 16 ನೀಡಲಾಗಿದೆ. ಗೊತ್ತಿದ್ದು ಸುಳ್ಳು ಹೇಳಿದ್ದಾರೆ. ದೇಶದ ಜನರಲ್ಲಿ ದ್ವೇಷವನ್ನು ಹುಟ್ಟುಹಾಕೋ ಸಲುವಾಗಿ ಈ ಮಾತನ್ನು ಅವರು ಆಡಿರೋದು. ಅದರಲ್ಲಿ ಹಿಂದುಳಿದವರನ್ನ ಮುಸ್ಲಿಂ ಮೇಲೆ ಎತ್ಕಟ್ಟೋ ಹುನ್ನಾರ ಅಡಗಿದೆ. ವಿರೋಧ ಪಕ್ಷವಾದ ಕಾಂಗ್ರೆಸ್ಸನ್ನು ಹಣೆಯುವ ಷಡ್ಯಂತ್ರ ಇದೆ. ಸ್ವಾತಂತ್ರ್ಯ ಪೂರ್ವದ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ನಿರ್ಮಿಸಿದ ಮಿಲ್ಲರ್ ಆಯೋಗದಿಂದ ಹಿಡಿದು ಸ್ವಾತಂತ್ರ್ಯ ನಂತರದ ಚಿನ್ನಪ್ಪ ರೆಡ್ಡಿ ವೆಂಕಟಸ್ವಾಮಿ ಆಯೋಗದವರೆಗೆ ಎಲ್ಲವೂ ಮುಸ್ಲಿಮರನ್ನ ಹಿಂದುಳಿದ ವರ್ಗಗಳು ಅಂತಾನೆ ಕರ್ನಾಟಕದಲ್ಲಿ ಗುರುತಿಸಿದೆ. ಹಾಗೇನೆ ಮುಸ್ಲಿಮರನ್ನ ಎಲ್ಲೂ ಕೂಡ ಧಾರ್ಮಿಕ ಅಲ್ಪಸಂಖ್ಯಾತರು ಅಥವಾ ರಿಲಿಜಿಯನ್ ಮೈನಾರಿಟಿ ಅಂತ ಗುರುತಿಸಿಲ್ಲ. ಅದೇ ರೀತಿ ಕ್ರೈಸ್ತರು, ಜೈನರು, ಬೌದ್ಧರು, ಸಿಖ್ಖರು ಕೂಡ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಇದ್ದಾರೆ ಅನ್ನೋದು ಕೂಡ ಗಮನಾರ್ಹ ಸಂಗತಿ. ಮುಸ್ಲಿಮರಿಗೆ ಕೊಟ್ಟ ಮೀಸಲಾತಿಗೆ ಸುಮಾರು 150 ವರ್ಷಗಳ ಇತಿಹಾಸ ಇದೆ. ಮೊಟ್ಟ ಮೊದಲಿಗೆ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟವರು ಮೈಸೂರು ಮಹಾಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ್ ಒಡೆಯರ್. ಆ ನಂತರ ಬಂದಂತ ಆಯೋಗಗಳು ಅದನ್ನು ಮುಂದುವರೆಸಿದೆ ಅಷ್ಟೇ.
1972ರಲ್ಲಿ ದೇವರಾಜ್ ಅರಸು ಮುಖ್ಯಮಂತ್ರಿಯಾಗಿದ್ದಾಗ ಹಾವನೂರು ಆಯೋಗವನ್ನು ರಚಿಸಿದ್ರು. ಎಲ್ ಜಿ ಹಾವನೂರರು ತಮ್ಮ ತಂಡದೊಂದಿಗೆ ನಾಡಿನಾದ್ಯಂತ ಸಂಚರಿಸಿ ಎಲ್ಲ ಸಮುದಾಯಗಳನ್ನು ಮುಟ್ಟಿ ಮಾತಾಡಿಸಿ ಅತ್ಯಂತ ಶಿಸ್ತು ಮತ್ತು ಶ್ರದ್ಧೆಯಿಂದ ವರದಿಯನ್ನು ತಯಾರಿಸಿದ್ರು. ಆ ವರದಿಯನ್ನು ಅರಸು 1975ರಲ್ಲಿ ಸ್ವೀಕರಿಸಿದ್ರು. ಹಾವನೂರು ಮತ್ತು ಅರಸು ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟರು, ಜೊತೆಗೆ ಮುಸ್ಲಿಮರನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಿದ್ರು. ಮುಸ್ಲಿಮರಿಗೆ ಕೊಟ್ಟ ಮೀಸಲಾತಿಯ ವಿರುದ್ಧ ಆಗ ಕೋ ಚನ್ನಬಸಪ್ಪನವರು ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಿದ್ರು. 1979ರಲ್ಲಿ ಹೈಕೋರ್ಟ್ ಮುಸ್ಲಿಂ ಮೀಸಲಾತಿ ಪರ ತೀರ್ಪನ್ನು ನೀಡುತ್ತೆ. ಮತ್ತೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗತ್ತೆ. ಸುಪ್ರೀಂ ಕೋರ್ಟ್ ಸಹ ಮುಸ್ಲಿಂ ಮೀಸಲಾತಿಯನ್ನು ಎತ್ತಿಡಿಯತ್ತೆ. ನಂತರ 1994ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ವೀರಪ್ಪ ಮೊಯ್ಲಿ ಅವರು ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿಯನ್ನು ನೀಡಿದರು. ಮುಸ್ಲಿಮರಿಗಿದ್ದ 4% ಮೀಸಲಾತಿಯನ್ನು ಕಳೆದ ಬಿಜೆಪಿ ಸರ್ಕಾರ ರದ್ದು ಮಾಡಿತು. ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಯಿತು. ಈಗ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮುಸ್ಲಿಂ ಮೀಸಲಾತಿ ರದ್ದು ಮಾಡಿದ ಕ್ರಮಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಇದು ಮುಸ್ಲಿಂ ಮೀಸಲು ವಿಚಾರದ ಅಸಲಿಯತ್ತು. ಆದರೆ ಪ್ರಧಾನಿ ಮೋದಿ ಅವರು ಚುನಾವಣೆಗಾಗಿ, ಮತಗಳಿಗಾಗಿ, ಮುಸ್ಲಿಮರ ವಿರುದ್ಧ ಹಿಂದುಳಿದವರನ್ನು ಎತ್ಕಟ್ಟೋಕ್ಕಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಮಸಿ ಬಳಿಯೋಕ್ಕಾಗಿ ಸುಳ್ಳನ್ನು ಹೇಳಿದ್ರು. ಮೋದಿ ಅವರು ಅಧಿಕಾರದ ಆಸೆಗೆ, ದುರಾಸೆಗೆ ಬಿದ್ದು ಸುಳ್ಳು ಹೇಳಿದರೆ ಆ ಸುಳ್ಳಿನ ಹೇಳಿಕೆಗಳಿಗೆ ಪ್ರಚಾರ ಕೊಟ್ಟ ಪತ್ರಕರ್ತರು ದೇಶದ ಜನರನ್ನು ದಾರಿ ತಪ್ಪಿಸಿದರು. ಜನರಿಂದ ಆಯ್ಕೆಯಾದ ಪ್ರಧಾನಿಗೆ ಸುಳ್ಳು ಹೇಳಲು ಯಾವ ಅಂಜಿಕೆ ಅಳುಕೂ ಇಲ್ಲ. ಸುಳ್ಳನ್ನು ಹರಡುವ ಸುದ್ದಿ ಮಾಧ್ಯಮಗಳಿಗೆ ಓದುಗರು ನೋಡುಗರು ಈ ಪ್ರಶ್ನೆ ಕೂಡ ಮಾಡೋದಿಲ್ಲ. ಹೀಗಾಗಿ ನಮ್ಮ ದೇಶ ಸುಳ್ಳು ಸೃಷ್ಟಿಸುವವರ ಸ್ವರ್ಗ ಆಗಿದೆ. ದೇಶದ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇರೋದು. ದೇಶದ ಮಾನ ಕಾಪಾಡಲು ಈಗ ಮತದಾರರೇ ಮುಂದೆ ಬರಬೇಕಾಗಿದೆ. ಸುಳ್ಳುಗಾರರನ್ನ ಸೋಲಿಸಿ ಅವಾಗ ನಾನು ಹೇಳಿದಾಗೆ ಗಟಾರಕ್ಕೆ ಎಸಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.